ಗೊತ್ತಿರೋದು, ನಮ್ಮ ಒಂದು ಸ್ಪೆಷಲ್ ಎಪಿಸೋಡ್ ಶೂಟ್ ಮಾಡಕ್ಕೆ ನಾನು ಬಂದಿದ್ದೀನಿ. ಕುಲಕರ್ಣಿ ಸರ್, ನನ್ಗೆ ಹುಷಾರಿಲ್ಲ ಅಂದ್ರೂ ಶೂಟಿಂಗ್ ಮಾಡ್ತಾ ಇದ್ದೀನಿ, ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಇಲ್ಲ, ನಿಮ್ಮಂತ ಡೆಡಿಕೇಟ್ ಕಲಾವಿದರು ಇರಬೇಕು ಇಂಡಸ್ಟ್ರಿಯಲ್ಲಿ, ಇಲ್ಲ ಅಂತಂದ್ರೆ ಇಂಡಸ್ಟ್ರಿ ಹಾಗೆ ಆಗೋದು. ನಿನಗಿಂತ ನಾನು ರೇರ್ ಪೀಸ್ ಆಗ್ಬಿಟ್ಟಿದ್ದೀನಿ. ಇವತ್ತು ನಾನು ಇದೀನಿ ಸೀತಾರಾಮ ಸೆಟ್ ಅಲ್ಲಿ ಒಂದು ಹೊಸ ಲುಕ್ ಅಲ್ಲಿ. ಅಂಡ್ ಇವತ್ತಿರೋದು ನಮ್ಮ ಒಂದು ಸ್ಪೆಷಲ್ ಎಪಿಸೋಡ್ ಶೂಟ್ ಮಾಡಕ್ಕೆ ನಾನು ಬಂದಿದ್ದೀನಿ. ಕಂಠೀರವ ಸ್ಟುಡಿಯೋ ಶೂಟಿಂಗ್ ನಡೀತಿದೆ. ಅಂಡ್ ಇವತ್ತಿನ ಸ್ಪೆಷಲ್ ಎಪಿಸೋಡ್ ಏನು ಅಂದ್ರೆ ಮಹಾಸಂಗಮ. ಇವತ್ತು ನಾವು ಮತ್ತೆ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಟೀಮ್ ಅವ್ರು ಸೇರ್ಕೊಂಡು ಒಂದು ಮಹಾಸಂಗಮ ಎಪಿಸೋಡ್ ನ ಶೂಟ್ ಮಾಡ್ತಾ ಇದೀವಿ. ಐ ಆಮ್ ಶೋರ್ ಇಟ್ಸ್ ಅ ಲಾಟ್ ಟು ಲುಕ್ ಫಾರ್ವರ್ಡ್ ಟು. ಅಂಡ್ ಡಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದೀವಿ ನಾನು ಅಶೋಕೆಲ್ಲ. ಸೊ ಒಂದು ಡ್ಯಾನ್ಸ್ ಬಿಟ್ಟೆಲ್ಲ ಇರುತ್ತಂತೆ. ಎಕ್ಸೈಟೆಡ್ ಎಪಿಸೋಡ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಆ್ಯಂಡ್ ಬನ್ನಿ ತೋರಿಸ್ತೀನಿ ನಮ್ಮ ಶೂಟಿಂಗ್ ಹೇಗಿದೆ ಅಂತ. ಇವತ್ತು ನಮಗೆ ನೈಟ್ ಸ್ಕೆಡ್ಯೂಲ್ ಇದೆ. ಸೊ ನೈಟ್ ಶೂಟಿಂಗಲ್ಲಿ ನಾವು ಏನು ಮಾಡ್ತೀವಿ, ಹೆಂಗೆ ಟೈಮ್ ಪಾಸ್ ಮಾಡ್ತೀವಿ, ಹೆಂಗೆ ನಿದ್ದೆ ಬಿಟ್ಟು ಶೂಟಿಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಸದ್ಯಕ್ಕೆ ನೀವು ಮಿರರಲ್ಲೇ ನೋಡ್ಬೋದು, ನಮ್ಮ ಚಿಕ್ಕಿ ರೆಡಿ ಆಗ್ತಿದ್ದಾರೆ, ಅವ್ರ ಜೊತೆ ಮಾತಾಡ್ಸಮ. ಕಮ್ ಆನ್, ಲೆಟ್ಸ್ ಡು ಇಟ್. ಹಲೋ, ಹಾಯ್, ಏನು ಸಮಾಚಾರ ಹೇಳಬೇಕು? ಯಾಕೆ ಲೇಟಾಗಿ ಬಂದಿದ್ದೀರಾ ಇವತ್ತು ಸೆಟ್ಗೆ? ನೀವೆಲ್ಲರೂ ನನ್ನ ಕಾಯಿಲಿ ಅಂತ ಪಾಪ ಅವರ್ ಸನ್ ಇಸ್ ಲಿಟಲ್ ಅನ್ವೆಲ್, ಹಾಗಾಗಿ ಅವ್ರು ಒಂದ್ ಸ್ವಲ್ಪ ಟೈಮ್ ತಗೊಂಡು ಬಂದ್ರು. ಹೌ ಇಸ್ ಇವಾಗ, ಹೇಗಿದ್ದಾನೆ ಮಗ? ಇಟ್ಸ್ ಫೈನ್, ಡಿಸ್ಚಾರ್ಜ್ ಆಯ್ತು. ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಿಟ್ಬಿಟ್ಟು ಶೂಟಿಂಗ್ ಬಂದೆ. ಸೂಪರ್, ಇದು ಡೆಡಿಕೇಶನ್. ವೆರಿ 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 ನೈಸ್. ಅವ್ರು ಸ್ವಲ್ಪ ಹತ್ರ ರೆಡಿ ಆಗಿಬಿಡ್ತಾರೆ. ಇನ್ನು ಮಿಕ್ಕಿದ ಆರ್ಟಿಸ್ಟ್ ಎಲ್ಲ ಅಲ್ಲಿ ಇಲ್ಲಿ 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 ಎಲ್ಲೆಲ್ಲೋ ಇದ್ದಾರೆ. ಸೊ ಯಾರ್ಯಾರು ಸಿಗ್ತಾರೆ ಎಲ್ಲರೂ ಮಾತಾಡ್ಸೋಣ. ಆ್ಯಂಡ್ ನಿಮಗೆ ಸೆಟಪ್ ಎಲ್ಲ ತೋರಿಸ್ತೀನಿ ಹೇಗೆ ನಡೀತಿದೆ ಅಂತ. ಸೊ ಲೆಟ್ಸ್ ಗೆಟ್ ಗೋಯಿಂಗ್. ಸೊ ಇದು ಸೆಟಪ್ಪು ಸದ್ಯಕ್ಕೆ. ಇಟ್ಸ್ ಲುಕಿಂಗ್ ಬ್ಯೂಟಿಫುಲ್. ಆ್ಯಕ್ಚುಲಿ ಕ್ಯಾಮ್ರಾಗಿಂತ ರಿಯಲ್ ಆಗಿ ಸಖತ್ತಾಗಿ ಕಾಣ್ತಾ ಇದೆ. ಐ ಆಮ್ ಶೋರ್ ನಿಮಗೆ ಟಿ ವಿಲಿ ನೋಡಿದಾಗ ಇನ್ನೂ ಸಖತ್ತಾಗಿ ಎನ್ಹ್ಯಾನ್ಸ್ ಆಗಿ ಕಾಣುತ್ತೆ ಅಂತ. ನನ್ನ ಮೊಬೈಲ್ ಕ್ಯಾಮ್ರಾಗೆ ಅಷ್ಟಕ್ಕಷ್ಟೇ ಕಾಣ್ತಿದೆ. ಬಟ್ ವೆರಿ ನೈಸ್ ಸೆಟಪ್, ವೆರಿ ವೆಲ್ ಡನ್. ಎರಡು ಸೀರಿಯಲ್ ಅವ್ರಿಗೆ ಒಂದು ಫಸ್ಟ್ ಟೈಮ್ ನಾವು ಈ ಥರ ಮಹಾಸಂಗಮ ಮಾಡ್ತಿರೋದು. ಸೊ ಕುಲಕರ್ಣಿ ಸರ್, ನನಗೆ ಹುಷಾರಿಲ್ಲ ಅಂದ್ರೂ ಶೂಟಿಂಗ್ ಮಾಡ್ತಾ ಇದ್ದೀನಿ, ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಇಲ್ಲ, ನಿಮ್ಮಂತ ಡೆಡಿಕೇಟ್ ಕಲಾವಿದರು ಇರಬೇಕು ಇಂಡಸ್ಟ್ರಿಯಲ್ಲಿ, ಇಲ್ಲ ಅಂತಂದ್ರೆ ಇಂಡಸ್ಟ್ರಿ ಹಾಗೆ ಆಗೋದು. ಕರೆಕ್ಟ್, ಹೇಳಿಯೋದೇ ಹಾಗೆ. ಇದನ್ನ ತುಂಬಾ ಹೆಡ್ಲೈನ್ಸ್ ತರ ಹಾಕುವ ಕಲಾವಿದರು ಬೇಕೇ ಬೇಕು, ಇಲ್ಲ ಅಂತಂದ್ರೆ ಒಂದು ಅದಕ್ಕೊಂದು ರೆಸ್ಪೆಕ್ಟ್ ಇರೋದಿಲ್ಲ. ಕರೆಕ್ಟ್. ಕೆಲಸ ಅಂದ್ರೆ ಪ್ರಿಯ, ವರ್ಕ್ ಇಸ್ ವರ್ಷಿಪ್. ಮೇಘನಾ, ಓಕೆ, ಇದು ನಾನು ಹೇಳ್ಕೊಟ್ಟು ಹೇಳಿಸ್ತಿರೋದಲ್ಲ, ಅವರು ಮನದಾಳದ ಮಾತನ್ನ ಅವ್ರು ಹೇಳ್ಕೊತಾ. ನಾನೇನು ಹೇಳ್ಕೊಟ್ಟಿಲ್ಲ ಅವ್ರಿಗೆ, ಒಂದು ವರ್ಡ್ ಹೇಳ್ಕೊಟ್ಟಿಲ್ಲ. ಸದ್ಯಕ್ಕೆ ನಮ್ಮ ಪೂರ್ಣ ಸರ್ ಸಿಕ್ಕಿದ್ದಾರೆ ನನಗೆ ಆಫ್ಟರ್ ಅ ಲಾಂಗ್ ಟೈಮ್. ಪೂರ್ಣ ಸರ್, ಸೇ ಹಾಯ್. ಹಲೋ, ಹೇಗಿದ್ದೀರಾ? ನಾ ಆರಾಮು. ಎಲ್ಲಿಮ್ಮ, ನಿಮ್ಮ ಕರೆಯೋದೇ ಇಲ್ಲ, ಎಲ್ಲ ಬರೀ ಇವರೇ ಶೂಟಿಂಗ್ ಮಾಡ್ತಿದ್ದಾರೆ. ನಾನೇ ಇವತ್ತು ಮೂರನೇ ದಿನ ಮಾಡ್ತಿದ್ದೆ ತಿಂಗಳಲ್ಲಿ, ಒಂದನೇ ದಿನ. ಓಕೆ, ಸೊ ಹಂಗಾಗಿ ನಿನಗಿಂತ ನಾನು ರೇರ್ ಪೀಸ್ ಆಗ್ಬಿಟ್ಟಿದ್ದೀನಿ. ಎಲ್ಲರೂ ದಯವಿಟ್ಟು ಇವಳಿಗೆ ವೋಟ್ ಮಾಡಿ, ನಮ್ಮ ಹುಡುಗಿ ಗೆಲ್ಲಿ. ಓಕೆ, ಥ್ಯಾಂಕ್ ಯು, ಪ್ಲೀಸ್ ವೋಟ್ ಮಾಡಿ. ಎಲ್ಲ ಥ್ಯಾಂಕ್ ಯು. ಯಾರು ಏನ್ ತಂದಿಲ್ಲ ಅಂದ್ರು ಚಿಕ್ಕಿ ತಿನ್ನಕ್ ತಂದಿರ್ತಾರೆ, ಅದಕ್ಕೆ ಪ್ರೂಫ್ ಸಿನ್ ಹ್ಯಾಸ್ ಗಾಟ್ ಅಸ್ ಕಡ್ಡಿ. ಇವತ್ ನೈಟ್ ಫುಲ್ ನಾವು ಜಾಗರಣೆ ಮಾಡ್ಕೊಂಡು ಶೂಟಿಂಗ್ ಮಾಡ್ಬೇಕಲ್ಲ. ದಿಸ್ ವಿಲ್ ಕೀಪ್ ಅಸ್ ಗೋಯಿಂಗ್ ಸಿನ್. ಥ್ಯಾಂಕ್ ಯು. ಏನಾದ್ರೂ ಒಂದು ತಂದೆ ತರ್ತಿರಲ್ಲ ನನ್ಗೋಸ್ಕರ ಅಂತ, ಅವ್ರಿಗೋಸ್ಕರ ತರ್ತಾರೆ, ಅದನ್ನ ನಾವು ದೇಬ್ಕೊಂಡು ತಿಂತೀವಿ. ನೋಡಿ, ನಮ್ಮ ಮನ್ಸಲ್ಲಿ ಒಂದೇ ರೀತಿಯ ವಿಷಯಗಳು ಮಾತುಗಳು ಓಡಾಡ್ತಿರುತ್ತೆ ಅನ್ನೋದಕ್ಕೆ ಅದೇ. ಅದ್ ಕ್ಯಾಮ್ರಾ ನಿನ್ ಮುಖಕ್ಕೆ ತಿರ್ಸ್ಕೋ, ಅಲ್ಲಿ ಮಾತಾಡ್ಕೊಂಡು ನಾನು ರಿಯಾಕ್ಷನ್ ಕೊಡ್ಲಾ. ಮಾತಾಡು ಮಾತಾಡು.
ಮತ್ತೆ ಏನ್ ಸಮಾಚಾರ, ಎಷ್ಟು ಖುಷಿ ಆಗ್ತದೆ ನಾನು ನೋಡಿ ಇಷ್ಟು ದಿನ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಪ್ರಮೋಷನ್ ಪ್ಲಗ್ಗೆ ಒಳ್ಳೇದಾಗ್ಲಿ ನಿಂಗೆ ಗೆದ್ದು ಬಾ ಮಗಳೇ. ಇದೇ ಕಾಸ್ಟ್ಯೂಮ್ ಬುಲ್ಲು ಬುಲ್ ಕ್ಯಾಪ್ ಅಲ್ಲಿ ಡಿ ಕೆ ಡಿ ಕ್ಯಾರವನ್ ಅಲ್ಲಿ ನೆನ್ಪಿದ್ಯಾ? ಡಿ ಕೆ ಡಿ ಸೆಟ್ಟಲ್ಲಿ ಸೀತಾರಾಮ ಏನ್ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಈ ಪ್ರಶ್ನೆಗೆ ವ್ಲಾಗ್ ನ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗತ್ತೆ. ನೆನ್ಪಿಲ್ಲ ಅವಳಿಗೆ ನಾವ್ ಅಟ್ಯಾಚ್ ಮಾಡ್ತಿದ್ಯಾ ಇಲ್ಲಿ? ಅವಳು ಸೆಪರೇಟ್ ಸೆಪರೇಟ್ ಆಗಿ ಶೂಟ್ ಮಾಡ್ಬಿಟ್ಟು ಎಲ್ಲ ಮಂದ. ಇಲ್ಲ ಇಲ್ಲ ಅದು ಸೆಪರೇಟ್ ಬ್ಲಾಗ್, ಇದು ಸೆಪರೇಟ್ ಬ್ಲಾಗ್ ನೋಡಿದ್ರ ಅದು ಡಿ ಕೆ ಡಿ ಕ್ವಾರ್ಟರ್ ಮತ್ತೆ ಸೆಮಿದೊಂದು ಬ್ಲಾಗ್, ಇದು ಸೆಪರೇಟ್ ಬ್ಲಾಗ್, ಫಿನಾಲೆಗೆ ಒಂದು ಬ್ಲಾಗ್. ಎಲ್ಲ ನಮ್ಮ ಅಕ್ಕ ನಡೆದಿದ್ದ ದಾರಿಲಿ ನಾನು ನಡೀತಿದ್ದೀನಿ, ಅವಳು ಹಾಕಿ ಕೊಟ್ಟ ದಾರಿಯಲ್ಲಿ ನಾವು ಬುನಾದಿಯನ್ನು ಡ್ಯಾಶ್ ಆಗಿ. ಸರಿ ಓಕೆ, ಊಟ ಏನಾದ್ರು ತಿನ್ನ ಕೊಡ್ಸು. ಅಫ್ಕೋರ್ಸ್ ಇದು ಕಣ್ರಿ, ಇದು ಸೂಪರ್ ಡೆಡಿಕೇಶನ್ ಪವಿತ್ರ, ಗುಡ್ ಮಾ, ವೆರಿ ಗುಡ್. ಓ ಹೋಗ್ಬೇಡಿ ಇರಿ, ವಿಲ್ ಮಿಸ್ ಯು ಅ ಲಾಟ್. ಏನಕ್ಕೆ ಹೋಗ್ತಿದ್ದೀರಿ ಇಷ್ಟು ಬೇಗ ಮನೆಗೆ? ಓಕೆ ಬೀಪ್ ಮಾಡ್ಕೊಳಪ್ಪ. ನಾಳೆ ಯುವರ್ ಬರ್ತ್ಡೇ ಇದೆ ಇರ್ತಾರೆ, ಲಾಸ್ಟ್ ಇಯರ್ ನಾವೆಲ್ಲ ಬರ್ತ್ಡೇ ಪಾರ್ಟಿಗೆ ಬಂದಿದ್ವಲ್ಲ, ನಿಮ್ ಬರ್ತ್ಡೇ ಪಾರ್ಟಿಗೆ ಕರೆದಿದ್ರಿ ನಾವು ಬಂದಿದ್ವಲ್ಲ ಲಾಸ್ಟ್ ಇಯರ್, ಈ ಸತಿ ಕರಿಯಲ್ವಾ? ಲಾಸ್ಟ್ ಇಯರ್ ಕರೆದಿದ್ವಲ್ಲ ಪಾರ್ಟಿಗೆ ಬಂದಿದ್ವಲ್ಲ, ನೀವೆಲ್ಲ ಕೈ ಕೊಡ್ತೀರಾ ಅಂತ ಗೊತ್ತು. ನಾನ್ ಬರ್ತೀನಿ ಪ್ಲೀಸ್, ನೀವ್ ಕರ್ದೇ ಇಲ್ಲ ನೋಡಿ, ನಾನೇ ಸೆಲ್ಫ್ ಇನ್ವೈಟ್. ಅಲ್ಲ ಅಲ್ಲ ಅಲ್ಲ, ಎಲ್ಲಿ ಪಾರ್ಟಿ ಇವತ್ತು? ಎಲ್ಲೂ ಇಲ್ಲ. ವೈ ಪಾರ್ಟಿ ವೈ ಹ್ಯಾಪಿ ಬರ್ತ್ಡೇ ಪೂ, ಥ್ರೋಸ್ ಅ ಥ್ರೋಸ್ ಅ ಬಿಗ್ ಪಾರ್ಟಿ. ಎಸ್ ಎಸ್ ಬನ್ನಿ ಮಕ್ಕಳೇ, ಅಮ್ಮ ತಾಯಿ ನಾನು ವಿಡಿಯೋದಲ್ಲಿ ಬರುತ್ತೆ ಈ ನೋಡಿ. ಹೋಗ್ಬೇಕಾದ್ರೆ ಎಷ್ಟು ಅರ್ಜೆಂಟ್ ಇರುತ್ತೆ ಅಂತ. ಲವ್ಲಿ ಪೂ ಲವ್ಲಿ ಮಲ್ಲಿ ಪೂ ಲವ್ಲಿ ಪೂ ಮಲ್ಲಿ ಪೂ ಲವ್ಲಿ ಕೊಡು ಹಣೆ ಮೊಟ್ಟೆ. ಹ್ಯಾಪಿ ಬರ್ತ್ಡೇ. ನಾನು ಇವಾಗ ಚೇಂಜ್ ನೋಡ್ಬೇಕಾದ್ರೆ ನನ್ ಬ್ಲಾಗ್ ಅಂತ ನೋಡಿ, ಬೇರೆ ಮುಖ ನೋಡ್ಬೇಕಾದ್ರೆ ಅಲ್ಲ ನೋಡಿ. ಈಗ ಇದು ಚೇಂಜ್ ಮಾಡ್ಬೇಕಾದ್ರೆ ಇಲ್ಲ ಪೂ, ಆಫ್ ಮಾಡ್ತೀನಿ ಕ್ಯಾಮ್ರಾ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಹಾಯ್ ಮಾಡಿ, ಹಾಯ್ ಮಾಡಿ, ಬೇಗ ಹಾಯ್ ಮಾಡಿ. ವೀರು ಏನ್ ಹೇಳ್ತೀರಾ ಸರ್? ಅದೇ ಸರ್ ಹೇಳ್ತೀರಾ, ನಾನು ಹುಡ್ಕೊಂಡೋದಾಗ ಅಲ್ಲೊಂದ್ ಕಡೆ ಶ್ರಾವಣಿ ಫೋನ್ ಬಿದ್ದಿತ್ತು. ಸ್ನ್ಯಾಕ್ಸ್ ಆರ್ಡರ್ ಮಾಡಿದ್ದು ಹರಿ ಸೂಪರ್ ಸ್ಯಾಂಡ್ವಿಚ್ ಇಂದ ಇವಾಗ ತಿಂತಾ ಇದೀವಿ. ಟೈಮಿಂಗ್ ಆಲ್ಮೋಸ್ಟ್ 12 ಗಂಟೆ ಆಗಿದೆ. 8 ಗಂಟೆಗೆ ಬಂದಿದ್ದು, 8:00 ಟೈಮ್ ಸಿಕ್ಕಿದೀಗ ಅಷ್ಟೇ ಮ್ಯಾಟ್ರ್. ಸ್ನ್ಯಾಕ್ಸ್ ಸ್ವಲ್ಪ ಬೇಗನೆ ತಿಂತಾ ಇದೀವಿ ಅಂತ ಅನ್ನಿಸ್ತದೆ. ನಾನು ಇದನ್ನ ತರಿಸಿದ್ದೆ ಮಿಡ್ ನೈಟ್ ಕ್ರೇವಿಂಗ್ಸ್ಗೆ. ಹಾ ನೋಡಿದ್ರ ಇದೇ ಬೆಸ್ಟ್ ಪಾರ್ಟ್ ಆಫ್ ಸಾರಿ ಕೇಕ್ ಗೀಕಲ್ಲ ಏನೇನೋ ಇದೆ. ಇಲ್ಲಿ ಚಿಪ್ಸ್. ಓ ಸಾಕು ಪವಿತ್ರ, ಸೂಪ್. ಯಾರವರು ಗೊತ್ತಿಲ್ವಾ? ಥ್ಯಾಂಕ್ಸ್. ಇದೇ ಬೆಸ್ಟ್ ಪಾರ್ಟ್ ನೈಟ್ ಶೂಟ್ ಅಂದ್ರೆ ತಿಂತಾನೇ ಇರ್ತೀವಿ. ನಾನಂತು ಸೇಮ್ ಪಾನಿಪುರಿ ಹಾಕೊಡ್ತಾರ, ಕೂತ್ಕೊಂಡು ಪಾನಿಪುರಿ ಹಾಕಿದ್ದೀನಿ ಇವತ್ತು. ಅದ್ರ ಫುಟೇಜ್ ನೀವು ನೋಡ್ಬೇಕು ಅಂದ್ರೆ ವೈಷ್ಣವಿ ವೀಡಿಯೋ ವ್ಲಾಗ್ ನಿಮಗೆ ಕಾಣಿಸುತ್ತೆ. ನಂಗೆ ಹಾಕೆ ಇಲ್ಲ ಲೇಸು, ಅವ್ರಿಗೆ ಜಾಸ್ತಿ ಹಾಕಿ. ಯಾಕೆ ಬೇಡ? ಸಾಕು, ನಾನು ತಿನ್ಸ್ತೀನಿ. ನೀನು ತಿನ್ಸ್ಬೇಡ, ಪರವಾಗಿಲ್ಲ, ನಾನು ತಿನ್ಸ್ತೀನಿ. ಹೆಂಗೆ ತಿನ್ಸ್ತೀಯ ಕೈಯಲ್ಲಿ? ಇರು
ನಾನು ಬ್ಲಾಕ್ ಮಾಡ್ತೀನಿ. ತೆಂಗಿನ ಮರ್ತಾ ನಿಂತಿರೋದಾರೆ ಎಲಿಕಮ್ಗೆ ಎಲ್ಲ ಫೀಲ್ಡ್ ಎಲ್ಲ ಹೋಗಿ ಅವಳ ಚಾನಲ್ ಯಾಕೆ ಬ್ಲಾಕ್ ಬರ್ತೀನಿ ನಿನ್ನಿಂದ ಅಂತ ಯಾಕೆ ಬರ್ತಿಲ್ಲ ಅಂದ್ರೆ ಒಂದು ರೂಪಾಯಿ ಕೊಟ್ಟಿಲ್ಲ ಅವಳು ರೆಮ್ಯುನರೇಷನ್ ರೆಮ್ಯುನರೇಷನ್ ಸಿಗಲ್ಲ ನಮಗೆ ವೆರಿ ಎಕ್ಸ್ಪೆನ್ಸಿವ್ ಆರ್ಟಿಸ್ಟ್ ನಂಬರ್ ಇನ್ನೊಂದ್ಸತಿ ಹಾಡು ರೆಹಮಾನ್ ಅವ್ರಿಗೆ ಯಾಕೆ ಸಿಕ್ಕಿಲ್ಲ ಅವರೇ ಕಳ್ದೋಗ್ಬಿಟ್ಟಿದ್ರು. ನೀನು ಎಂಥ ಪ್ರತಿಭೆ ಅಂತಂದ್ರೆ ಯಾರ ಕಣ್ಗೂ ಕಾಣಿಸ್ಕೊಂತ ಇಲ್ಲ ನೀನು. ನಿನ್ನ ನಿನ್ ಪ್ರಮೋಟ್ ಮಾಡ್ ನಿನ್ನ ನಿನ್ ಪ್ರಮೋಟ್ ಮಾಡ್ಕೊಂತ ಇಲ್ಲ ಕರೆಕ್ಟ್ ಆಗಿ. ನಮ್ದು ನೆಕ್ಸ್ಟ್ ಏನ್ ಕಿತ್ ಹಾಕ್ತೀವಿ ನೋಡೋಣ. ಮೇಡಮ್ ಒಟ್ಟಿನಲ್ಲಿ ಎರಡು ಕನಸು ಅಂತ ಕಂಡಿಡಿದ್ ಬಿಟ್ರಿ ನನ್ಗೆ. ಇದು ಆಕ್ಟ್ ಮಾಡಿ ತೋರ್ಸಕ್ಕೆ ಆಗ್ತಾ ಇರಲ್ಲ, ತುಂಬಾ ಕಷ್ಟ ಆಗ್ತಾ ಇತ್ತು. ಥ್ಯಾಂಕ್ ಯು ಮೇಡಮ್. ಪ್ಯಾಕಪ್ ಮಾಡಕ್ ಹೇಳು. ಬೇರೆಯವ್ರ ಸೀನ್ ಅನ್ಸತ್ತೆ. ತುಂಬಾ ಚೆನ್ನಾಗಿತ್ತು ಸೂಪರ್ ಡ್ಯಾನ್ಸ್. ಥ್ಯಾಂಕ್ ಯು. ವೆರಿ ನೈಸ್ ಡ್ಯಾನ್ಸ್. ಸ್ವಲ್ಪ ಬ್ಯಾಕ್ ಹೋಗಿ. ಹೆಂಗಿತ್ತು ಡಾನ್ಸ್? ಸುಬ್ಬು ಜೊತೆ ಡಾನ್ಸ್ ಮಾಡಿದ ಹೆಂಗಿತ್ತು? ಅದು ನೀವ್ ಹೇಳ್ಬೇಕು. ನಿಮ್ ಡಾನ್ಸ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಓಕೆ, ಸಮಯ ಸದ್ಯಕ್ಕೆ 4:30 ಬೆಳಗಿನ ಜಾವ ಆಗಿದೆ. ಈಗ ಬಂದು ಫ್ರೆಶ್ ಅಪ್ ಆಗಿದ್ದೀನಿ ಅಂಡ್ ಐ ಆಮ್ ಸೋ ಟಯರ್ಡ್ ಅಂಡ್ ಎಕ್ಸಾಸ್ಟೆಡ್. ಎಕ್ಸೈಟೆಡ್ ಅಂತ ಬಂದ್ಬಿಡ್ತು. ನೋ, ಐ ಆಮ್ ಎಕ್ಸಾಸ್ಟೆಡ್. ಬೆಳಗ್ಗೆ ಎದ್ದು ನಾನೇನು ಡಿ ರಿಹರ್ಸಲ್ಗೆ ಹೋಗಬೇಕು ಅದನ್ನು ನೆನೆಸ್ಕೊಂಡ್ರೆ ನಂಗೆ ನಿದ್ದೆ ಬರ್ತಾ ಇದೆ. ಐ ಆಮ್ ಓನ್ಲಿ ಒನ್ ಡೇ ಫಾರ್ ರಿಹರ್ಸಲ್. ನೆಟ್ಟಿಗೆ ನಾಳೆ ಒಂದೇ ದಿನ ನಂಗೆ ರಿಹರ್ಸಲ್ ಇರೋದು. ನಾಡಿದ್ದು ಐ ಹ್ಯಾವ್ ಸ್ಟೇಜ್, ಅದರ ಅದರ ಆಚೆ ನಾಡಿದ್ದೆ ಶೂಟ್ ಇರೋದು. ಸೊ ಐ ಹ್ಯಾವ್ ಟು ಗೋ ಟು ಮಾರೋ ಆ್ಯಂಡ್ ಮೇ ಬಿ ಒಂಥರ 50-50 ನನಗೆ ನಾಳೆ ನೈಟ್ ಕೂಡ ಶೂಟ್ ಇರ್ಬೋದು. ಸೊ ಐ ಡೋಂಟ್ ನೋ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆದಷ್ಟು ಬೇಗ ಮುಂದಿನ ವಿಡಿಯೋ ಸಿಗೋಣ. ಸಿ ಯು, ಟೇಕ್ ಕೇರ್, ಬೈ. ಸೀತಾರಾಮ.